ಮರೆತದಾರಿಗಳ ಹರಿಕಾರ ಶಿಕ್ಷಣ ತಜ್ಞ ದಿವಂಗತ ಶ್ರೀರಾಮ್ ರೆಡ್ಡಿ ಮೇಷ್ಟ್ರ ನೆನಪಲ್ಲಿ ನೆಲಗಮಲು ನಾಟಕೋತ್ಸವ ಮಾಡ್ತಾ ಇದ್ದೀವಿ. May 18-19 ಚೆನ್ನೈ ರಂಗಮಂದಿರ. ಇಲ್ಲಿ ಮೊದಲ ದಿನ 2 ನಾಟಕ, 2ನೇ ದಿನ 2 ನಾಟಕ ನಡೆಯುತ್ತೆ. ಮೊದಲನೇ ದಿನದ ನಾಟಕಗಳು ಅಕ್ಕಿ ಹಾಡು, ಗಾದೆ ಗುರಕ್ಕ. 2ನೇ ದಿನದ ನಾಟಕಗಳು 19ರ ನಾಟಕಗಳು ದೊಡ್ಮಾರಿ ಚಿಕ್ಕಮಾರಿ, ಕುಸ್ ಕುಸ್ ದಿಲ್ ಕುಶ್ ಅನ್ನೋ 4 ನಾಟಕಗಳ ಪ್ರದರ್ಶನ ಆಗ್ತಾ ಇದೆ ಈ ನಾಟಕೋತ್ಸವದಲ್ಲಿ. ನೆಲಗಮಲು ನಾಟಕೋತ್ಸವ ಅಂತ ಇದನ್ನು ಕರಿತೀರಿ. ಜೊತೆಗೆ ಸಂಸ್ಕೃತಿ ಸಂಗಮ 3ರ ಭಾಗವಾಗಿ ಈ ನಾಟಕೋತ್ಸವ ನಡೀತಾ ಇದೆ. ನಮ್ಮ ಜೊತೆಗೆ ಕೈ ಜೋಡಿಸಿರೋರು ಪ್ರಬುದ್ಧ ಪ್ರಕಾಶನ, ಜೊತೆಗೆ ನಮ್ಮ ನಚಿಕೇತನಲ್ಲಿಯ ಚಂದಗೊಳಿಸೋಣ ಟೀಮ್, ಜೊತೆಗೆ KEB ನೌಕರರ ಸಂಘ ನಮ್ಮ ಕೈ ಜೋಡಿಸಿದೆ. ನಾವು ಈ ಕಾರ್ಯಕ್ರಮವನ್ನು ಈ ನೆಲದ ಗಮಲಿನ ನಾಟಕೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳೇ ಪ್ರಧಾನ ಆಗಿರಬೇಕು, ಅವತ್ತು ಕೇಂದ್ರಿತವಾಗಿರಬೇಕು ಅನ್ನೋದು ನಮ್ಮ ಆಸೆ. ಸಂಸ್ಕೃತಿ ಸಂಗಮ 1 ಆದಿಮದಲ್ಲಿ ಅಕ್ಟೋಬರ್ 12, 13, 14 ಆರಂಭ ಆಯಿತು. ಅಲ್ಲಿಂದ ಆ ಪಯಣ ಮಂಡ್ಯ ನೆಲಕ್ಕೆ ಹೋಯಿತು. ಸಂಸ್ಕೃತಿ ಸಂಗಮ 2 ಆಗಿ ಅಲ್ಲಿ ನಾನು 15 ನಾಟಕಗಳನ್ನು ಬರೆದೆ. ಆ ನಾಟಕಗಳಲ್ಲಿ 4 ನಾಟಕಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ರು, ಮಂಡ್ಯ ಮತ್ತು ಮೇಲ್ಕೋಟೆಯಲ್ಲಿ. ಅದಾದ ಮೇಲೆ ಇದು ಸಂಸ್ಕೃತಿ ಸಂಗಮ 3. ಇಲ್ಲಿ 2 ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೀವಿ. 1, ಮಕ್ಕಳಿಗೆ ನಿರಂತರವಾಗಿ ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳು ಸಿಗುವಂಥ ಒಂದು ತಾಣ ಬೇಕು ಅನ್ನಿಸ್ತು. ಅದನ್ನು ನಾವು ನಚಿಕೇತ ನಿಲಯದ ಆವರಣ ಏನಿದೆ, ಆವರಣದ ಹಿಂಭಾಗದಲ್ಲಿ ಒಂದು ವೇದಿಕೆಯನ್ನು ಈ ನಚಿಕೇತ ನಿಲಯ ಚಂದಗೊಳಿಸೋಣ ಟೀಮ್ನ ಸಹಕಾರತ್ವದಲ್ಲಿ ಸಮುದಾಯ ದತ್ತವಾಗಿ ಮಾಡಿದ್ದೀವಿ. ಸರ್ಕಾರದ ಯಾವ ಇದನ್ನು ಕೂಡ ಅನುದಾನಗಳನ್ನು ಪಡೆಯಿದೆ, ಸರ್ಕಾರದ ಹಣವನ್ನು ಪಡೆಯಿದೆ. ಬರೀ ನಮ್ಮ ಕರ್ತವ್ಯ ಅದು, ನಾವು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲೊಂದು ರಂಗವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇನ್ನು ಮುಂದೆ ಅಲ್ಲಿ ಮಕ್ಕಳಿಗೆ ಆ ರಂಗವೇದಿಕೆಯ ಮೇಲೆ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು. ಸೊ ಇದು ಇನ್ನು ಮುಖ್ಯವಾಗಿ 100,000 ಮಕ್ಕಳಿಗೆ ವಿದ್ಯೆ ನೀಡಿರುವಂಥ ನಚಿಕೇತ ನಿಲಯ ಏನಿದೆ, ಆ ನಚಿಕೇತ ನಿಲಯ ಇಂದು ಕಸತ್ತ ತೊಟ್ಟಿ ಆಗಿಬಿಟ್ಟಿತ್ತು. ಎಲ್ಲ ಕಸ ಸುರಿಯ ಮಾಡಿದ್ರು, ಕೇಂದ್ರ ಮಾಡಿದರು. ಆ ಇಡೀ ಕಸವನ್ನು ನಿರ್ಮೂಲನೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದು ಇನ್ನೂ ಸಮಯ ಹಿಡಿಯುತ್ತೆ. ಸದ್ಯಕ್ಕೆ ಸಾಕಷ್ಟು ಕಸ ಅಲ್ಲಿಂದ ಹೊರಗಡೆ ಹೋಗಿದೆ. ಅದು ಈ ಕಾರ್ಯಕರ್ತರ ಮತ್ತು ಏನು ಚಂದಗೊಳಿಸೋಣ ಟೀಮನ್ನು ಮುತುವರ್ಜಿಯಿಂದ ಆಗ್ತಾ ಇದೆ. 2ನೇದು ಬುಡ್ಡಿದೀಪ ಸೌಂದರ್ಯಾನ ಮೂಲಕ ಶಿಕ್ಷಣ ಅಂತ ನಮ್ಮದೊಂದು ಸೌಂದರ್ಯಾನ ಒಂದು ಶಿಕ್ಷಣ ಸಿದ್ಧಾಂತಕ್ಕಾಗಿ ಈ ಪ್ರಯೋಗಗಳನ್ನು ನಡೆಸ್ತಾ ಬರ್ತಾ ಇದ್ದೀನಿ. ಇದರಲ್ಲಿ ನೆಲಗುರುತು ಮತ್ತು ನುಡಿಗುರುತುಗಳ ಮೂಲಕ ಪ್ರಾಥಮಿಕ ಶಿಕ್ಷಣ ಆಗಬೇಕು ಅನ್ನೋದು ನನ್ನ ತಿಳುವಳಿಕೆ ಆಗಿದೆ. ಆ ತಿಳುವಳಿಕೆಯನ್ನು ನಾನು ಹೆಚ್ಚು ಸಾರ್ವಜನಿಕಗೊಳಿಸ್ತಾ ಜನರು ಅದನ್ನು ಒಪ್ಕೋಬೇಕು ಅನ್ನೋ ರೀತಿಗೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಮಕ್ಕಳಿಗೆ ನಿಜಕ್ಕೂ ಕೂಡ ಅವರಿರೋವಂಥ ನೆಲದ ಗುರುತುಗಳನ್ನು ಪಠ್ಯದಲ್ಲಿ ಹೇಳಬೇಕು ಅಥವಾ ಸಮುದಾಯದ ಶಿಕ್ಷಣ ಕೊಡಬೇಕು. ಜೊತೆಗೆ ನುಡಿಗುರುತು ಅಂತಂದರೆ ಅವರ ಏನು ಜನಪದದ ಪರಂಪರೆಯಲ್ಲಿ ನೆನಪುಗಳಲ್ಲಿ ಅವರ ಸ್ಮೃತಿಯಲ್ಲಿ ಏನಿರುತ್ತಲ್ಲ ಆ ಥರದ್ದು ಭಾಗ ಆಗಬೇಕು ಅಂತ. ಉದಾಹರಣೆಗೆ ಬಹುಶಃ ಈ ನಾಟಕಗಳಲ್ಲಿ 4-5 ಕಥೆಗಳು ಇನ್ನೂ ಮಾಡಬೇಕಾಗಿದೆ. ನೆಲಗುರುತು ಕಥೆಗಳು, ಒಂದು ಜನಪದ ಕಥೆ ಇದೆ, ಅದು ಏನಪ್ಪ ಅಂತಂದರೆ ಭೂಮ್ ತಾಯಿ ಹತ್ರ ಒಂದು ನರಿ ಸಾಲ ತಗೊಳ್ಳೋ ಕತೆ, ಅದು ಈ ನೆಲದ ಜನಪದ ಕತೆ. ಈ ರೀತಿ ಜನಪದ ಕತೆಗಳನ್ನು ಆಧರಿಸೇ ನಾನು ನಾಟಕಗಳು ಬರೆದಿರೋದು. ಅದು ನುಡಿಗುರುತಾಗುತ್ತೆ. ಈಗ ನೆಲಗುರುತಿಗಾಗಿ ನಾವು ನಚಿಕೇತ ನಿಲಯ ಒಂದು ನೆಲಗುರುತು ನಮಗೆ, ಆ ಕಾರಣಕ್ಕಾಗಿ ಆ ನೆಲಗುರುತನ್ನು ನಿಜಕ್ಕೂ ಕೂಡ ಹೆಮ್ಮೆ ಮತ್ತು ಶೋಭೆ ತರೋ ರೀತಿಯಲ್ಲಿ ಕೋಲಾರಕ್ಕೆ ರೂಪಿಸೋದಕ್ಕೆ ಹೊರಟಿದ್ದೀವಿ. ಈ ಥರ ಅನೇಕ ಗುರುತುಗಳಿರ್ತವೆ. ಮದೇ ಪಠ್ಯಗಳನ್ನು ರೂಪಿಸ್ಕೋಬೇಕು, ಅವು ನೆಲಪಠ್ಯಗಳಾಗಿರಬೇಕು. ಆ ನೆಲಪಠ್ಯಗಳಿಗೆ ಆಧಾರವಾಗಿ ನೆಲಗುರುತು ಮತ್ತು ನುಡಿಗುರುತುಗಳಿರಬೇಕು ಅನ್ನೋದು ಈ ಬುಡ್ಡಿದೀಪ ಸೌಂದರ್ಯಾನುಭೂತಿ ಮೂಲಕ ಶಿಕ್ಷಣ ಅನ್ನುವಂಥ ಸಿದ್ಧಾಂತದ ತಿರುಳಾಗಿದೆ.